ಈ ನಡುವೆ ಪಾಟ್ನಾದಲ್ಲಿ ಮೀಟಿಂಗ್ ಆಗಿದ್ದರೆ ಆ ಮೀಟಿಂಗನ್ನು ಫೋಟೋ ಫೋಟೋಗಷ್ಟೇ ಸಭೆ ಸೀಮಿತ ಒಂದು ರೀತಿ ಫೋಟೋ ಶೋ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ಪಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡಲಿದ್ದಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಗೃಹ ಸಚಿವ ಅಮಿತ್ ಶಾ ಮತ್ತೊಮ್ಮೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಜಮ್ಮುವಿನಲ್ಲಿ ಮಾತನಾಡಿದ ಅವರು ಅಮಿತ್ ಶಾ ಎಷ್ಟೇ ಪಕ್ಷಗಳು ಪ್ರತಿಪಕ್ಷಗಳ ಸಭೆಗೆ ಬಂದರೂ ಅವು ಎಂದಿಗೂ ಒಂದಾಗೋದಕ್ಕೆ ಆಗೋದಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಪಾಟ್ನಾದಲ್ಲಿ ಸಭೆ ನಡೀತು ಅದು ಫೋಟೋ ಸೆಷನ್ ಮಾತ್ರ ಅಷ್ಟೇ ಫೋಟೋ ಸೆಷನ್ ಬಿಟ್ಟರೆ ಬೇರೆ ಏನೂ ಅಲ್ಲ ಅದು ಪ್ರತಿಪಕ್ಷಗಳು ಎಂದಿಗೂ ಕೂಡ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ಕಿತ್ತಾಡ್ತಾನೆ ಇರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವು ಮುನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಮಾತನ್ನು ಅಮಿತ್ ಶಾ ಹೇಳಿದರು ಒಂದು ರೀತಿ ಇದೇನು ಹೊಸ ಪ್ರಯತ್ನ ಏನಲ್ಲ ಈ ಹಿಂದೆ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ ಅದು ಕೆ ಚಂದ್ರಶೇಖರ ರಾವ್ ಇರ್ಬೋದು ತೆಲಂಗಾಣ ಸಿ ಎಂ ಅವರು ಕೂಡ ಪ್ರಯತ್ನ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಪಟ್ಟರು ಅಂದರೆ ಎಲ್ಲ ಪಕ್ಷಗಳನ್ನ ಒಟ್ಟುಗೂಡಿಸಿ ನಾವು ಮಾಡಬೇಕು ಅಂತ ಬಟ್ ಕ್ಲಿಯರಾಗಿ ಇದುವರೆಗೂ ಕೂಡ ಸಕ್ಸಸ್ ಆಗಿಲ್ಲ ಬಿ ಜೆ ಪಿ ಮತ್ತು ಮೋದಿ ವಿರುದ್ಧ ಏನು ವಿಪಕ್ಷಗಳು ಒಂದಾಗುವಂಥ ಪ್ರಯತ್ನ ಹೊಸದೇನಲ್ಲ ಹಿಂದೆ ಸಾಕಷ್ಟು ಬಾರಿ ಆಗಿದ್ದಾವೆ ಬಟ್ ಪ್ರತಿ ಬಾರಿ ಕೂಡ ವಿಫಲತೆಯನ್ನು ಕಂಡಿದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದಲ್ಲೇ ಅವರು ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಬಂದಾಗ ಕರ್ನಾಟಕವೇ ಒಂದು ರೀತಿ ವೇದಿಕೆ ಆಗಿತ್ತು ಬಿ ಜೆ ಪಿಯ ವಿರೋಧಿ ಪಕ್ಷಗಳಿಗೆ ಕರ್ನಾಟಕ ವೇದಿಕೆ ಆಗಿತ್ತು ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಚಂದ್ರಬಾಬು ನಾಯ್ಡು ಜಗನ್ನು ಅದಾದಮೇಲೆ ಸ್ಟಾಲಿನ್ನು ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಹೀಗೆ ಸಾಕಷ್ಟು ಮಂದಿ ಕರ್ನಾಟಕದ ತಿರುಗಿ ನೋಡಿದರು ಕರ್ನಾಟಕಕ್ಕೆ ಸಾಕಷ್ಟು ನಾಯಕರು ಬಂದಿದ್ದರು ಒಂದು ರೀತಿ ಶೋಪ್ ಆಗಿತ್ತು ಶಕ್ತಿ ಪ್ರದರ್ಶನ ಆಗಿತ್ತು ಅಷ್ಟೇ ಯಾಕೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಸಿ ಎಂ ಆಗಿ ವಚನ ಸ್ವೀಕರಿಸಿದಾಗಲೂ ಕೂಡ ಕೆಲವೊಂದಿಷ್ಟು ನಾಯಕರು ಕರ್ನಾಟಕದ ಪ್ರಮಾಣ ವಚನಕ್ಕೆ ಸಾಕ್ಷಿ ಆಗಿದ್ದರು ನಿತೀಶ್ ಕುಮಾರ್ ಸೇರಿದಂತೆ ಬಿ ಜೆ ಪಿಯ ವಿರೋಧಿ ಪಕ್ಷಗಳು ಸ್ಟಾಲಿನ್ ಕೂಡ ಬಂದಿದ್ದರು ಸೊ ಹೀಗಾಗಿ ಈ ಬಾರಿ ಇದು ಸಕ್ಸಸ್ ಆಗಬಹುದಾ ಅಂತ ಬಟ್ ಅಮಿತ್ ಶಾ ಯಾವುದೇ ಕಾರಣಕ್ಕೂ ಆಗಲ್ಲ ವಿಪಕ್ಷಗಳು ಒಂದಾಗಲ್ಲ ನಾವು ಮುನ್ನೂರಕ್ಕೆ ಹೆಚ್ಚು ಸ್ಥಾನನ ಗೆಲ್ತೀವಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಅಂತ ಒಂದು ರೀತಿ ಅತ್ಯಂತ ಆತ್ಮವಿಶ್ವಾಸದಿಂದ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಎಸ್ ಇದಿಷ್ಟು ರಾಷ್ಟ್ರ ರಾಜಕಾರಣ ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದರೆ